ಮಾದೇವಪ್ಪ ನಿನಗೂ ಫ್ರೀ, ಅವನಿಗೂ ಫ್ರೀ, ಇನ್ನೊಬ್ರಿಗೂ ಫ್ರೀ ಅಂದ್ರು. ಅಲ್ಲಿ ಕಾಕಾ ಪಟೇಲು ಕೇಳಲಿಲ್ಲ, ಮಾದೇವಪ್ಪನವರು ಕೇಳಲಿಲ್ಲ, ಈ ರಾಜ್ಯದ ಜನತೆನೂ ಕೇಳಲಿಲ್ಲ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಮುಖ್ಯಮಂತ್ರಿಗಳ ಹಾದಿಯಾಗಿ ರಾಜ್ಯದ ಜನತೆಗೆ ಒಂದು ಕಮಿಟ್ಮೆಂಟ್ ಅನ್ನ ಕೊಟ್ಟಿದ್ರು. ನಿನಗೂ ಫ್ರೀ ಮಾದೇವಪ್ಪ, ನಿನಗೂ ಫ್ರೀ, ಅವನಿಗೂ ಫ್ರೀ, ಇನ್ನೊಬ್ರಿಗೂ ಫ್ರೀ ಅಂದ್ರು. ಅಲ್ಲಿ ಕಾಕಾ ಪಟೇಲು ಕೇಳಲಿಲ್ಲ, ಮಾದೇವಪ್ಪನವರು ಕೇಳಲಿಲ್ಲ, ಈ ರಾಜ್ಯದ ಜನತೆನೂ ಕೇಳಲಿಲ್ಲ. 5 ಗ್ಯಾರಂಟಿ ಕೊಡಿ ಅಂತ ಈ ಗ್ಯಾರಂಟಿಗಳ ಕಮಿಟ್ಮೆಂಟ್ ಕೊಟ್ಟಂತದ್ದು ಈ ಕಾಂಗ್ರೆಸ್ನ ಪಕ್ಷ, ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು. ಈಗಾಗಲೇ 15 ಬಜೆಟ್ನ ಮಂಡನೆ ಮಾಡಿದ್ದಾರೆ, ಅತ್ಯಂತ ಅನುಭವಿಗಳು. ಅವ್ರ ಜೊತೆನಲ್ಲಿ ಪಾಪ ಸಾಕಷ್ಟು ಜನ ಅನುಭವಿಸ್ತಿದ್ದಾರೆ. ಇವತ್ತು ನಾವು ಪ್ರತಿನಿತ್ಯ ನೋಡಿದ್ದೇವೆ ಯಾವ ರೀತಿ ಈ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಗೈಡೆನ್ಸ್ ವ್ಯಾಲ್ಯೂನ 30% ಏರಿಕೆಯನ್ನು ಮಾಡಿರುವಂಥದ್ದು. ಇವತ್ತು ಕೇಳಿದ್ರೆ ಗ್ಯಾರಂಟಿಗಳನ್ನು ಕೂಡ ಇವತ್ತು ಕಳೆದ ಚುನಾವಣೆ ಟೈಮಲ್ಲಿ ಧಮಕಿಯನ್ನು ಹಾಕ್ತಾರೆ. ಗ್ಯಾರಂಟಿಗಳು ಈಗಾಗಲೇ ಯಾರಿಗೂ ಮುಟ್ತಾ ಇಲ್ಲ. ಇದನ್ನು ಮತ್ತೆ ಯಾವ್ಯಾವ ರೀತಿ ನಿನ್ನೆ ದಿನ ಮೊನ್ನೆ ದಿನ ಈಗಾಗಲೇ ನೀವು ಮಾಧ್ಯಮದಲ್ಲಿ ತೋರಿಸಿದ್ದೀರಿ, ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ಬರುವ ವರ್ಷ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇದು ಬಹಳ ಸ್ಪಷ್ಟ. ಇವತ್ತು ಗ್ಯಾರಂಟಿಗಳು ಕೊಡುವಂತಕ್ಕಂಥದ್ದು ಈ ರಾಜ್ಯದ ಜನತೆ ಯಾರು ಕೂಡ ಅಪೇಕ್ಷೆ ಇಟ್ಕೊಂಡಿರಲಿಲ್ಲ. ಕೊಡ್ತೀನಿ ಅಂತಕ್ಕಂಥ ಕಮಿಟ್ಮೆಂಟನ್ನು ಕೊಟ್ಟಮೇಲೆ ಆ ಕಮಿಟ್ಮೆಂಟ್ ಪ್ರಕಾರವಾಗಿ ಮಾತಿನ ಪ್ರಕಾರವಾಗಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ.